ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ ಮೂರ್ತಿ ಸ್ಥಾಪಿತ ಶಕ್ತಿಯಿಂದ ಒಂದು ದಲಿತರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟುವ ಕುರಿತು ಒಂದು ಜಾರಿ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಅದೇ ರೀತಿಯಲ್ಲಿ ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ದಲಿತರ ಮೇಲೆ ಹಲ್ಲೆ ಕೊಲೆ ಮತ್ತು ಅತ್ಯಾಚಾರ ಅಂತ ಪ್ರಕರಣಗಳು ಜಾಸ್ತಿ ಕಂಡು ಬರ್ತಾ ಇದ್ದವೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಒಂದು ಅವರಿಗೆ ಸಹಾಯ ಹಸ್ತವನ್ನು ನೀಡುವುದರ ಮೂಲಕ ಪ್ರಕರಣಗಳನ್ನು ದಾಖಲ ಮಾಡ್ತಾ ಇಲ್ಲ. ಆ ದಿಶೆಯಲ್ಲಿ ಈ ಒಂದು ದಲಿತರ ಮೇಲೆ ಆಗುತ್ತಿರುವಂತ ದೌರ್ಜನ್ಯ ಪ್ರಕರಣಗಳನ್ನು ಆದಷ್ಟು ಬೇಗ ತಡೆಯಬೇಕು. ಈ ಒಂದು ಪ್ರಕ್ರಿಯೆ ದಲಿತರ ಮೇಲೆ ಆಗುತ್ತಿರುವಂತ ಅತ್ಯಾಚಾರಗಳು ಉದಾಹರಣೆ ಹೇಳಬೇಕಂದ್ರೆ ನಮ್ಮ ದಲಿತ ಯುವಕ ಅನಿಲ್ ಇಂಗಳಗಿ ಅನ್ನುವಂತ ಯುವಕ ಸಿಂಧಗಿ ತಾಲೂಕಿನ ಯುವಕ ದಲಿತ ಮುಖಂಡ ಅವನನ್ನ ಸವರ್ಣೀಯರು ಹಲ್ಲೆ ಮಾಡಿದಂತ ಪ್ರಕರಣ ಎಲ್ಲ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ. ಆ ದಿಶೆಯಲ್ಲಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ರೇಣುಕಾಳ ಮೇಲೆ ಅತ್ಯಾಚಾರ ಪ್ರಕರಣವಾಯಿತು. ಅದು ಕೂಡ ಇನ್ನಿವರೆಗೆ ತನಿಖೆ ಪ್ರಕ್ರಿಯೆಯಲ್ಲೇ ಇದೆ. ಆ ದಿಶೆಯಲ್ಲಿ ದಲಿತರ ಮೇಲೆ ಹಲ್ಲೆ ಪ್ರಕರಣಗಳಂತ ವಿಚಾರಗಳು ಬರೇ ತನಿಖೆ ಮಾಡೋದರಲ್ಲೇ ಇರ್ತಾವ, ಅವರಿಗೆ ಶಿಕ್ಷೆ ಆಗುತ್ತಿಲ್ಲ. ಆದ್ದರಿಂದ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳನ್ನು ಕಂಡು ಬಂದಲ್ಲಿ ಶೀಘ್ರವಾಗಿ ಅವರಿಗೆ ದಂಡನೆಯನ್ನು ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ಅಂತ ಗುರಿ ಮಾಡಬೇಕು. ಇನ್ನೊಮ್ಮೆ ದಲಿತರ ಮೇಲೆ ಕೊಲೆ ಅತ್ಯಾಚಾರ ಪ್ರಕರಣಗಳನ್ನು ನಡೆದಾರದಂತೆ ನೋಡಿಕೊಳ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶರಣು ದೊಡ್ಡಮನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಮಿತಿ ಎನ್ ಮೂರ್ತಿ ಸ್ಥಾಪಿತ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಅಶೋಕ್ ಕರೇಕಲ್ ಸರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಸೇರಿದಂತ ಎಲ್ಲ ದಲಿತ ಮುಖಂಡರಿಗೆ ಹಾಗೂ ಎಲ್ಲ ನನ್ನ ಆತ್ಮೀಯರಿಗೆ ಅಭಿನಂದನೆಗಳು. ಈ ಮುಖಾಂತರ ನಾನು ಈ ಮನವಿ ಮುಖಾಂತರ ವ್ಯಕ್ತಪಡಿಸುವುದೇನಂತಂದರೆ, ಈಗಾಗಲೇ ದಲಿತರ ಮೇಲೆ ಸುಮಾರು ದಿನಗಳಿಂದ ಅತ್ಯಾಚಾರ ಕೇಸುಗಳು ಸಾಗುತ್ತಾ ಬಂದಿದ್ದಾವೆ. ಅವನ್ನು ಪ್ರತಿಭಟಿಸುವಲ್ಲಿ ನಮ್ಮ ಸರ್ಕಾರ ವಿಫಲವಾಗಿದೆ. ಕಾರಣ, ಈ ಒಂದು ಮನವಿಯನ್ನ, ಈ ಪ್ರತಿಭಟನೆಯನ್ನ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕರೇಕಲ್ ಸಾಹೇಬರು ಮತ್ತು ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗೇಶ್ ತಳವಾರ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುದುಕಣ್ಣ ಅವರು ಮತ್ತು ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ಹಾಗೂ ಒಳ್ಳೆಯ ವಾಗ್ಮಿಗಳು ಆಗಿರ್ತಕ್ಕಂಥ ಶ್ರೀಶೈಲ್ ಹೆಬ್ಬಾಳ್ ಅವರು ಮತ್ತು ಮಾಜಿ ಪುರಸಭೆಯ ಒಂದು ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಒಂದು DSS ಮುಖಂಡರಾಗಿರ್ತಕ್ಕಂಥ ಸಂಜೀವ್ ಕಲ್ಯಾಣಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂತೆ ನಾವು ಈ ಪ್ರತಿಭಟನೆಯ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ನಮ್ಮ ಒಂದು ಕಾರ್ಯಚಟುವಟಿಕೆ, ಈ ಒಂದು ನಮ್ಮ ಒಂದು ಹೇಳಿಕೆ, ಈ ಒಂದು ನಮ್ಮ ಮನವಿಗೆ ತಕ್ಕ ಪ್ರತ್ಯುತ್ತರ ಸಿಗದಿದ್ದರೆ ನಾವು ಉಗ್ರವಾದಂತ ಹೋರಾಟವನ್ನ ರಾಜ್ಯಾದ್ಯಂತ ಮಾಡುವುದಾಗಿ ಈ ಮುಖಾಂತರ ನಾನು ಕೈ ಎತ್ತಿ ಈ ನಮ್ಮ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ. ಕಾರಣ, ಜಾತಿಹೀನನ ಮನೆಯ ಜ್ಯೋತಿತ ಹೀನವೇ, ಜಾತಿ ವಿಜಾತಿ ಎನ್ನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅನ್ನುವಂತೆ ಈ ನಮ್ಮ ಸಿಂದಗಿ ತಾಲೂಕಿನ ಬೂದಿಹಾಳ್ ಗ್ರಾಮದಲ್ಲಿ ಒಬ್ಬ ಅನಿಲ್ ಅನ್ನುವಂತ ಒಬ್ಬ ನಮ್ಮ ದಲಿತ ವ್ಯಕ್ತಿ, ಒಬ್ಬ ಯುವಕನನ್ನ ಸವರ್ಣೀಯರ ಸಮಾನವಾಗಿ ಕುಳಿತಿದ್ದಕ್ಕಾಗಿ ಆಡ ಹಗಲಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಅಂದರೆ ಇದು ಅಸಾಧಾರಣವಾದಂತಹ ಮಾತಲ್ಲ. ಇಂತಹ ಘಟನೆಗಳು ಆಗಿದ್ದರೂ ಕೂಡ ಈ ನಮ್ಮ ಎಲ್ಲಾ ಸರ್ಕಾರದ ಸಿಬ್ಬಂದಿಗಳು ಅದಕ್ಕೆ ಸವರ್ಣೀಯರ ಹಣದ ಮತ್ತು ಅಂತಸ್ತಿನ ಒಂದು ದೌರ್ಬಲ್ಯಕ್ಕೆ ಒಳಗಾಗಿ ಆ ಕೇಸನ್ನು ಮುಚ್ಚಿ ಹಾಕುವಂತ ವ್ಯವಸ್ಥೆ ಮಾಡಿ ಇಲ್ಲಿವರೆಗೂ ಕೂಡ ಆ ಅನಿಲ್ ಅನ್ನ ಕೊಲೆ ಮಾಡಿದಂತ ವ್ಯಕ್ತಿಗಳಿಗೆ ಸಾಕ ಶಿಕ್ಷೆಯನ್ನು ಕೊಟ್ಟಿಲ್ಲ. ಅವರಿಗೆ ಒಂದು ಮರಣ ದಂಡನೆಯನ್ನು ನೀಡಿ ಆ ಒಂದು ಅನಿಲನ ಕುಟುಂಬಕ್ಕೆ ಒಂದು ವಸತಿ ಮತ್ತು ಯಾವುದೇ ಒಂದು ಸರ್ಕಾರದ ಸವಲತ್ತುಗಳನ್ನು ಕೊಟ್ಟು ಆತನಿಗೆ ದಲಿತರ ಒಂದು ಸಂರಕ್ಷಣೆಯನ್ನು ಕೊಟ್ಟು ನಮ್ಮ ಸರ್ಕಾರ ರಕ್ಷಣೆ ಮಾಡಬೇಕೆಂದು ಕೇಳುತ್ತೇನೆ. ಮನವಿಯನ್ನ ಸಲ್ಲಿಸಿದ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಯರಿಗೆ ಸಲ್ಲಿಸುವುದು ಸಹಜವಾಗಿ ಇದ್ದರೂ ಕೂಡ ಈ ಒಂದು ಪ್ರತಿಭಟನೆಗೆ ತಕ್ಕ ಪ್ರತ್ಯುತ್ತರ ಸಿಗದಿದ್ದರೆ ನಾವು ಉಗ್ರವಾದ ಹೋರಾಟವನ್ನ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಈ ಮುಖಾಂತರ ನಾವು ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಕೈ ಎತ್ತಿ ಹೇಳುತ್ತೇವೆ. ಜೈ ಕರ್ನಾಟಕ. ನಾನು ಅಶೋಕ್ ನಡೀನ್ಮಣಿ, ದಲಿತ ಸಾಹಿತಿ ಮತ್ತು DSS ಜಿಲ್ಲಾ ಉಪಾಧ್ಯಕ್ಷ. ದಲಿತರ ಯಾರು ಕುರಿಗಳಲ್ಲ, ದಲಿತರ ಕೈಯಲ್ಲಿ ರಾಜ್ಯ ಕೊಡಿ,
ದಲಿತರು ಬಂದರು ದಾರಿ ಬಿಡಿ ದಲಿತರ ಕೈಯಲ್ಲಿ ರಾಜ್ಯ ಪಡಿ ದಲಿತರು ಬಂದರು ದಾರಿ ಬಿಡಿ ದಲಿತರ ಕೈಯಲ್ಲಿ ರಾಜ್ಯ ಪಡಿ ಬೇಕೇ ಬೇಕು ಜಿಂದಾಬಾದ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ 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 ಡಿಎಸ್ಎಸ್ ಜಿಂದಾಬಾದ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ಬೋರ್ಡ್ ಕಾಣ್ತೀರ प्रतिभटने मूलक मान्य जिलाधिकारी मन पत्र सल्ता मान्य मुख्यमंत्री कल्सकोडा विनतीपूर्वक केल्ता बंधु इवत्तु नम्म सहोदरी रेणुकाळ मेले अत्याचार आगिरतक प्रकरण तम्मेल्लरे गमनक्के इरबहुदु आ प्रकरण कूड़ा इल्लिवरेगे हागे उळिदुबिट्टिदे अदे रीतियागि नम्म एन्नोर्व दलित मुखंड अनिल शरणप्प इंगळगि सिंदगी तालूकिन युव दलित मुखंडन कग्गोले आयितु अदु कूड इन्नु विचारणे हंतदल्ले इदे अदे रीतियागि हत्तारु हलवारु प्रकरणगळु दलितर मेले कोले अंत ಇಂತ ದಲಿತರ ಮೇಲೆ ತುಳಿದು ಹಾಕುವಂತ ಹಾಗೂ ಕಿತ್ತು ತಿನ್ನುವಂತ ಪ್ರವೃತ್ತಿ ದಲಿತರ ಮೇಲೆ ಕೊಲೆ ಮಾಡ್ತಾ ಇರುವ ಪ್ರಕರಣಗಳು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಂಡು ಬರ್ತಾ ಇದ್ದವೆ ಆ ದಿಶೆಯಲ್ಲಿ ಈ ಅವರ ಮೇಲೆ ಒಂದು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಬೇಕು ಅವರಿಗೆ ಏನಪ್ಪ ಅಂತಂದ್ರೆ ಗಲ್ಲು ಶಿಕ್ಷೆ ಅಂತ ದೊಡ್ಡ ಶಿಕ್ಷೆಯನ್ನು ನೀಡಿ ಇನ್ನೋರ್ವ ದಲಿತ ಮುಖಂಡನ ಮೇಲೆ ದಲಿತರ ಮೇಲೆ ದೌರ್ಜನ್ಯ